ಹಲೋ ಹಾಯ್ ಸ್ನೇಹಿತರೆ ತಮಗೆಲ್ಲರಿಗೂ ಮತ್ತೊಮ್ಮೆ ಟಾರ್ಗೆಟ್ ಕೆ ಪಿ ಎಸ್ ಸಿ ಜಾಬ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಮುನ್ನೂರು ಅಪ್ರೆಂಟಿಸ್ ಹುದ್ದೆಗಳಿಗಾಗಿ ಅರ್ಜಿಯನ್ನು ಕರೆದಿದ್ದಾರೆ ಸೊ ಈ ಮುನ್ನೂರು ಅಪ್ರೆಂಟಿಸ್ ಹುದ್ದೆಗಳ ಬಗ್ಗೆ ಮಾಹಿತಿನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಸ್ನೇಹಿತರೆ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವು ಇಲ್ಲಿ ಒಂದು ತಿಳ್ಕೊಳ್ಬೇಕಾಗಿದ್ದ ತಿಳ್ಕೊಳ್ಬೇಕಾಗಿರುವಂಥ ವಿಷಯ ಒಂದು ಯಾವುದಂದರೆ ಈ ಮುನ್ನೂರು ಹುದ್ದೆಗಳು ಖಾಯಂ ಹುದ್ದೆಗಳಲ್ಲ ಇವು ಕೇವಲ ತರಬೇತಿ ಹುದ್ದೆಗಳು ಅಂದರೆ ಅಪ್ರೆಂಟಿಸ್ ಹುದ್ದೆಗಳು ಸೊ ಈ ಅಪ್ರೆಂಟಿಸ್ ಹುದ್ದೆಗಳು ಏನಾಗಿರ್ತವೆ ಅಂದರೆ ಕೇವಲ ತರಬೇತಿ ಆಗಿರ್ತವೆ ನೀವು ಒಂದು ವರ್ಷ ಮತ್ತು ಎರಡು ವರ್ಷ ಪೂರ್ಷಿ ಪೂರೈಸಿದ ನಂತರ ನಿಮಗೆ ಅಲ್ಲಿ ಖಾಯಂ ಆಗಿ ನಿಮಗೆ ಉದ್ಯೋಗ ಕೊಡಲಾಗುವುದಿಲ್ಲ ಸೊ ಆದ್ದರಿಂದ ಈ ಒಂದು ಮಾಹಿತಿಯನ್ನು ನೀವು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಅಂದರೆ ಬಿ ಎಮ್ ಟಿ ಎಸ್ ಎಸ್ ಎಲ್ ಸಿ ಮತ್ತು ಐ ಟಿ ಈ ಒಂದು ಅಪ್ರೆಂಟಿಸ್ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ ಸೊ ವೃತ್ತಿಯ ಹೆಸರುವನ್ನು ನೋಡೋದಾದರೆ ಮೆಕ್ಯಾನಿಕ್ ಡೀಸೆಲ್ ಎಸ್ ಎಸ್ ಎಲ್ ಸಿ ತಿರ್ಗಡೆ ಆಗಿದ್ದರೆ ಇಲ್ಲಿ ಎರಡು ವರ್ಷದ ತರಬೇತಿ ಇರುತ್ತೆ ಅದೇ ರೀತಿ ಐ ಟಿ ಆ ತೆರಗಡೆ ಹೊಂದಿದರೆ ಒಂದು ವರ್ಷದ ತರಬೇತಿ ಇರುತ್ತೆ ಒಟ್ಟು ಹುದ್ದೆಗಳ ಸಂಖ್ಯೆ ನೋಡೋದಾದರೆ ಇನ್ನೂರ ಐವತ್ತು ಹುದ್ದೆಗಳು ಇರ್ತವೆ ಇನ್ನು ಫೀಟರ್ ಟ್ರೇಡ್ ಫಿಟರ್ ತೊಗೊಂಡ್ರೆ ಎಸ್ ಎಸ್ ಎಲ್ ಸಿ ಮುಗಿಸಿದರೆ ಎರಡು ವರ್ಷ ಇರುತ್ತೆ ಇನ್ನು ಐ ಟಿ ಐ ತಗೊಂಡು ಐ ಟಿ ಐ ಕಂಪ್ಲೀಟ್ ಮಾಡಿದರೆ ಇಲ್ಲಿ ಒಂದು ವರ್ಷ ಇರುತ್ತೆ ಹುದ್ದೆಗಳ ಸಂಖ್ಯೆ ನೋಡೋದಾದರೆ ಐವತ್ತು ಹುದ್ದೆಗಳು ಇರುತ್ತೆ ಒಟ್ಟಾರೆಯಾಗಿ ಮೆಕ್ಯಾನಿಕ್ ಡಿಸೆಲಿಗೆ ಇನ್ನೂರ ಐವತ್ತು ಹುದ್ದೆಗಳು ಫೀಟರಿಗೆ ಐವತ್ತು ಹುದ್ದೆಗಳು ಸೊ ಇದರ ವಯೋಮಿತಿಯನ್ನು ನೋಡೋದಾದರೆ ದಿನಾಂಕ ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಅನ್ವಯವಾಗುವಂತೆ ಅಂದರೆ ಮಾರ್ಚ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಅನ್ವಯವಾಗುವಂತೆ ಕನಿಷ್ಠ ಹದಿನಾರು ವರ್ಷ ತುಂಬಿರಬೇಕು ಮತ್ತು ಇಪ್ಪತ್ ಆರು ವರ್ಷ ಮೀರಿರಬಾರ್ದು ಅಂದರೆ ನಿಮ್ಮ ವಯಸ್ಸು ಹದಿನಾರರಿಂದ ಇಪ್ಪತ್ತಾರು ವರ್ಷ ಒಳಗಾಗಿದ್ದರೆ ನೀವು ಈ ಒಂದು ಅಪ್ರೆಂಟಿಕ್ಸ್ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ವಿದ್ಯಾರ್ಥಿಯನ್ನು ನೋಡೋದಾದರೆ ಸ್ನೇಹಿತರೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅಥವಾ ಐ ಟಿ ಐ ಮೆಕ್ಯಾನಿಕ್ ಡಿಸೆಲ್ ಮತ್ತು ಫಿಟರ್ ವೃತ್ತಿಯಲ್ಲಿ ಉತ್ತೀರ್ಣರಾಗಿರಬೇಕು ಸೊ ಇಲ್ಲಿ ಇದು ಮೆಕ್ಯಾನಿಕ್ ಡೀಸೆಲ್ ಮತ್ತು ಫೀಟರ್ ಇದು ಎಸ್ ಎಸ್ ಎಲ್ ಅಲ್ಲಿ ಇವರಿಗೆ ಸಂಬಂಧ ಬೀಳೋದಿಲ್ಲ ಐ ಟಿ ಐ ಯಾರು ಮಾಡಿರ್ತಾರೆ ಅವರು ಮೆಕ್ಯಾನಿಕ್ ಡೀಸೆಲ್ ಮತ್ತು ಫೀಟರಲ್ಲಿ ನೀವು ಐ ಟಿ ಐ ಕಂಪ್ಲೀಟ್ ಮಾಡಿದರೆ ಅರ್ಜಿಯನ್ನು ಸಲ್ಲಿಸಬಹುದು ಈ ಒಂದು ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸ್ತಾ ಇದ್ರಿ ಅಂದ್ರೆ ಇದನ್ನು ತರಬೇತಿ ಭತ್ತೆ ಎಷ್ಟು ಕೊಡ್ತಾರೆ ಅಂದ್ರೆ ತರಬೇತಿ ಭತ್ತೆ ನೋಡಿ ಎಸ್ ಎಸ್ ಎಲ್ ಸಿ ಮೇಲೆ ನೀವು ಅಪಾಯಿಂಟ್ ಆದರೆ ಆರು ವರ್ಷ ನಿಮ್ಗೆ ಆರು ಸಾವಿರ ನಿಮಗೆ ತರಬೇತಿ ಭತ್ತೆಯನ್ನು ನೀಡ್ತಾರೆ ಅದೇ ರೀತಿ ಐ ಟಿ ಐ ಮೇಲೆ ನೀವು ತೆರಗಡೆ ಹೊಂದಿದರೆ ನಿಮಗೆ ಇಲ್ಲಿ ಪ್ರತಿ ತಿಂಗಳು ಏಳು ಸಾವಿರ ರೂಪಾಯಿ ನಿಮಗೆ ಸ್ಟೈಫ್ರೆಂಡ್ ಅಂತ ಕೊಡ್ತಾರೆ ಇನ್ನು ಇದರ ಜೊತೆಗೆ ಕೆಲವೊಂದಿಷ್ಟು ಮಾಹಿತಿನ ನೋಡೋದಾದರೆ ಅಭ್ಯರ್ಥಿಗಳು ಅಂತರ್ಜಾಲ ಪೋರ್ಟಲ್ ಡಬ್ಲ್ಯೂ 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 ಡಾಟ್ ಅಪ್ರೆಂಟಿಸಿಪ್ ಇಂಡಿಯಾ ಡಾಟ್ ಗೋ ಡಾಟ್ ಇನ್ನಲ್ಲಿ ನೀವು ಸಲ್ಲಿಸುವ ಅರ್ಜಿ ಪ್ರತಿಯೊಂದಿಗೆ ಇತ್ತೀಚಿನ ಎರಡು ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಮತ್ತು ಸಂಬಂಧಪಟ್ಟ ಎಲ್ಲ ಮೂಲ ದಾಖಲಾತಿಗಳಾದ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಚಾಲ್ತಿಯಲ್ಲಿರುವ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಆಧಾರ್ ಕಾರ್ಡ್ ಆಧಾರ್ ಲಿಂಕ್ ಬ್ಯಾಂಕ್ ಖಾತೆಯ ಪ್ರತಿ ಐ ಟಿ ಆರ್ ತಿರುಗಡೆ ಹೊಂದಿದ್ದಲ್ಲಿ ಅದರ ಮೂಲ ಅಂಕಪಟ್ಟಿಯೊಂದಿಗೆ ದಿನಾಂಕ ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ತೆರಡರಂದು ಬೆಳಗ್ಗೆ ಹತ್ತು ಮೂವತ್ತು ಗಂಟೆಯಿಂದ ಐದು ಗಂಟೆಯೊಳಗಾಗಿ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ತರಬೇತಿ ಕೇಂದ್ರ ಎರಡನೇ ಮಹಡಿ ಶಾಂತಿನಗರ ಬಸ್ ನಿಲ್ದಾಣ ಬೆಂಗಳೂರು ಇಲ್ಲಿ ಖುದ್ದಾಗಿ ಮೂಲ ದಾಖಲಾತಿಗಳ ಪರಿಶೀಲನೆಗೆ ಹಾಜರಾಗತಕ್ಕದ್ದು ಸೊ ಇವೆಲ್ಲ ನಿಮ್ಮ ಡಾಕ್ಯುಮೆಂಟ್ಸ್ ತಗೊಂಡು ನೀವು ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ತೆರಡರಂದು ನೀವು ಶಾಂತಿನಗರಕ್ಕೆ ಬಂದು ನೀವು ಖುದ್ದಾಗಿ ಬಂದು ಇಲ್ಲಿ ನೀವು ಹಾಜರಾಗಬೇಕು ಅದರ ಜೊತೆಗೆ ಸ್ನೇಹಿತರೆ ಮೂಲ ದಾಖಲಾತಿಗಳ ಒಂದು ಸೆಟ್ ಜೆರಾಕ್ಸ್ ಪ್ರತಿಯನ್ನು ಸಹ ತರುವುದು ಅಪೂರ್ಣ ಅಥವಾ ವಿಳಂಬವಾಗಿ ಸಲ್ಲಿಸುವ ಅರ್ಜಿಗಳನ್ನು ಇಲ್ಲಿ ಪರಿಗಣಿಸಲಾಗುವುದಿಲ್ಲ ಇನ್ನು ಅರ್ಜಿ ಸಲ್ಲಿಸುವ ವಿಧಾನ ಮತ್ತು ಸೂಚನೆಯನ್ನು ನೋಡುವುದಾದರೆ ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ನಿರ್ದೇಶನಾಲಯ ನವದೆಹಲಿ ರವರು ಶಿಶುಕ್ಷು ತರಬೇತಿ ಪಡೆಯಲು ಇಚ್ಛಿಸುವ ಅಭ್ಯರ್ಥಿಗಳು ಅಂತರ್ಜಾಲ ಪೋರ್ಟಲ್ನಲ್ಲಿ ಅಂದರೆ ಡಬ್ಲ್ಯೂ 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 ಡಾಟ್ ಅಪ್ರೆಂಟಿಸಿಪ್ ಇಂಡಿಯಾ ಡಾಟ್ ಗೋ ಡಾಟ್ ಇನ್ನಲ್ಲಿ ನೋಂದಣಿಗೊಳಿಸಿದಲ್ಲಿ ಮಾತ್ರ ಅವರುಗಳನ್ನು ನಿಯೋಜಿಸಬೇಕೆಂದು ನಿರ್ದೇಶಿಸಿರುವುದರಿಂದ ಅಭ್ಯರ್ಥಿಗಳು ಸದರಿ ಪೋರ್ಟಲ್ನಲ್ಲಿ ನೋಂದಣಿಗೊಳಿಸೋದು ಕಡ್ಡಾಯವಾಗಿರುತ್ತೆ ಸೊ ನೀವು ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಈ ಒಂದು ತರಬೇತಿ ನೀವು ಅರ್ಜಿಯನ್ನು ಸಲ್ಲಿಸ್ತಾ ಇದ್ರಂದರೆ ಇಲ್ಲಿ ನೀವು ಕಡ್ಡಾಯವಾಗಿ ನೋಂದಣಿ ಮಾಡಿಕೊಳ್ಳಲೇಬೇಕು ಇನ್ನು ಅದರ ಜೊತೆಯಾಗಿ ಒಂದಿಷ್ಟು ಮಾಹಿತಿಯನ್ನು ನೋಡುವುದಾದ್ರೆ ಅಭ್ಯರ್ಥಿಗಳು ವೆಬ್ ವೆಬ್ಸೈಟ್ನಲ್ಲಿ ಅರ್ಜಿ ಸಲ್ಲಿಸುವಾಗ ಅವರ ತಂದೆ ಅವರ ಹೆಸರು ತಂದೆ ಹೆಸರು ತಾಯಿ ಹೆಸರು ವಿಳಾಸ ಹುಟ್ಟಿದ ದಿನಾಂಕ ವಿದ್ಯಾರ್ಹತಿ ಜಾತಿ ಗುಂಪು ಅಪೇಕ್ಷಿತ ವೃತ್ತಿಯ ಮಾಹಿತಿಯನ್ನು ಸ್ಪಷ್ಟವಾಗಿ ನಮೂದಿಸುವುದು ಎರಡನೇ ಪಾಯಿಂಟ್ ನೋಡೋದಾದರೆ ಅಭ್ಯರ್ಥಿಗಳು ತಮ್ಮ ಪಾಸ್ಪೋರ್ಟ್ ರಳತೆಯ ಇತ್ತೀಚಿನ ಭಾವಚಿತ್ರ ಅಭ್ಯರ್ಥಿಯ ಸಹಿ ಎಸ್ ಎಸ್ ಎಲ್ ಸಿ ಮತ್ತು ಐ ಟಿ ಐ ಅಂಕ ಪಟ್ಟಿಗಳನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡತಕ್ಕದ್ದು ಮೂರನೇ ಪಾಯಿಂಟ್ ವಿದ್ಯಾರ್ಥಿ ಆಯ್ಕೆ ಮಾಡುವಾಗ ಹತ್ತನೇ ತರಗತಿ ಎಂದು ಅಥವಾ ಐ ಟಿ ಐ ತಿರುಗಡೆಗೊಂಡಿದ್ದಲ್ಲಿ ಐ ಟಿ ಐ ಎಂದು ಆಯ್ಕೆ ಮಾಡುವುದು ಇಲ್ಲಿ ನೀವು ಎಸ್ ಎಸ್ ಎಲ್ ಸಿ ತೆರೆಗಡೆ ಹೊಂದಿದ್ರೆ ಎಸ್ ಎಸ್ ಎಲ್ ಸಿ ಅಂತ ಆಯ್ಕೆ ಮಾಡಿಕೊಳ್ಳಿ ಒಂದು ವೇಳೆ ಐ ಟಿ ಐ ತಿರುಗಡೆ ಆಗಿದ್ದರೆ ಐ ಟಿ ಐ ಅಂತ ನೀವು ಆಯ್ಕೆ ಮಾಡಿಕೊಳ್ಬೇಕು ಇದನ್ನು ಹೊರತುಪಡಿಸಿ ಬೇರೆ ಯಾವುದೇ ವಿದ್ಯಾರ್ಥಿಯನ್ನು ನೀವು ನಮೂದಿಸಬಾರದು ನಾಲ್ಕನೇ ಪಾಯಿಂಟ್ ಐ ಟಿ ಐ ತಿರುಗಡೆಗೊಂಡಿರುವ ಅಭ್ಯರ್ಥಿಗಳು ಅವರ ಆಯ್ಕೆ ಮಾಡುವ ವೃತ್ತಿಯಲ್ಲಿ ವ್ಯಾಸಂಗ ಮಾಡಿದಲ್ಲಿ ಮಾತ್ರ ಅವರಿಗೆ ಶುಶುಕ್ಷುಕಾಯಿದೆ ಸಾವಿರದ ಒಂಬೈನೂರ ಅರವತ್ತೊಂದರ ಪ್ರಕಾರ ತರಬೇತಿ ಅವಧಿಯಲ್ಲಿ ರಿಯಾಯಿತಿ ಪಡೆಯಲು ಅರಿರುತ್ತಾರೆ ಉದಾಹರಣೆ ಫಿಟರ್ ವೃತ್ತಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಫಿಟರ್ ವೃತ್ತಿಯಲ್ಲಿಯೇ ಐ ಟಿ ಐ ತಿರುಗಡೆ ಹೊಂದಿರಬೇಕು ಸೊ ನೀವು ಇಲ್ಲಿ ಫಿಟರ್ ಮೇಲೆ ನೀವು ಐ ಟಿ ಆ ತಿರುಗಡೆ ಹೊಂದಿದರೆ ಇಲ್ಲಿ ನೀವು ಫಿಟರ್ ಅಪ್ರೆಂಟಿಸನ್ನೇ ನೀವು ಆಯ್ಕೆ ಮಾಡಿಕೊಳ್ಳಬೇಕು ಅಭ್ಯರ್ಥಿಯ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆ ಸಂಖ್ಯೆ ಐ ಐ ಪಿ ಸಿ ಕೋಡ್ ಮತ್ತು ಬ್ಯಾಂಕ್ ಖಾತೆಗೆ ಸಂಬಂಧಿಸಿದ ವಿ ಇತರೆ ವಿವರಗಳನ್ನು ಸ್ಪಷ್ಟವಾಗಿ ನಮೂದಿಸತಕ್ಕದ್ದು ಅಭ್ಯರ್ಥಿಗಳಿಗೆ ತರಬೇತಿ ಸಂಬಂಧಪಟ್ಟಿ ಎಲ್ಲ ಮಾಹಿತಿಯನ್ನು ಪೋರ್ಟಲ್ ವೆಬ್ಸೈಟ್ ಮೂಲಕ ನೇರವಾಗಿ ಅವರ ಇಮೇಲ್ ಐ ಡಿಗೆ ಕಳಿಸಲಾಗುವುದರಿಂದ ಅಭ್ಯರ್ಥಿಗಳು ಅವರ ಸ್ವಂತ ಇಮೇಲ್ ಐ ಡಿ ಮತ್ತು ಮೊಬೈಲ್ ಸಂಖ್ಯೆಯನ್ನು ವೆಬ್ಸೈಟ್ನಲ್ಲಿ ಕಡ್ಡಾಯವಾಗಿ ನಮೂದಿಸುವುದು ಇಮೆ ಇಲ್ಲಿ ನೀವು ನಿಮ್ಮ ಇಮೇಲ್ ಐ ಡಿ ಮತ್ತು ಮೊಬೈಲ್ ಚಾಲ್ತಿಯಲ್ಲಿರೋ ಮೊಬೈಲ್ ನಂಬರನ್ನು ನೀವು ಇಲ್ಲಿ ನಮೂದಿಸಬೇಕಾಗುತ್ತೆ ಇಲ್ಲಿ ಏಳನೇ ಪಾಯಿಂಟ್ ನೋಡುವುದಾದರೆ ಸ್ನೇಹಿತರೆ ಅಭ್ಯರ್ಥಿಗಳು ವೆಬ್ಸೈಟ್ನಲ್ಲಿ ತರಬೇತಿ ಪಡೆಯುವ ಸಂಸ್ಥೆ ಮತ್ತು ಬಿ ಟಿ ಪಿ ಇಸ್ಟಾಬ್ಲಿಷ್ಮೆಂಟ್ ಆ್ಯಂಡ್ ಬೇಸಿಕ್ ಟ್ರೈನಿಂಗ್ ಪ್ರೊವೈಡರ್ ಬಿ ಟಿ ಪಿ ಆಯ್ಕೆ ಮಾಡುವಾಗ ಬೆಂಗಳೂರು ಮೆಟ್ರೋಪಾಲಿಟನ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಆಯ್ಕೆ ಮಾಡಿಕೊಳ್ಳುವುದು ಇನ್ನು ಸೂಚನೆಗಳು ನೋಡಿ ಸ್ವಲ್ಪ ಇಲ್ಲಿ ಒಂದು ನಾಲ್ಕು ಸೂಚನೆಗಳಿದ್ದಾವೆ ಅವು ಸಹ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅಭ್ಯರ್ಥಿಗಳು ಈಗಾಗಲೇ ಶಿಶುಕ್ಷು ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತೊಂದರ ಅನ್ವಯ ಶಿಶುಕ್ಷು ತರಬೇತಿ ಪಡೆದಿರುವವರು ಪುನಃ ಅರ್ಜಿ ಸಲ್ಲಿಸಲು ಅರ್ಹರಲ್ಲ ಒಂದು ವೇಳೆ ನೀವು ಈಗಾಗಲೇ ಅಪ್ರೆಂಟಿಸ್ಸಿ ಮಾಡಿದರೆ ಮತ್ತೆ ನೀವು ಈ ಒಂದು ಅಪ್ರೆಂಟಿಸ್ ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸಲು ಅರ್ಹರಾಗಿರುವುದಿಲ್ಲ ಎರಡನೇ ಪಾಯಿಂಟು ಶಿಶುಕ್ಷು ತರಬೇತಿ ಪಡೆಯುವ ಅಭ್ಯರ್ಥಿಗಳು ತಮ್ಮ ತರಬೇತಿ ಪೂರ್ಣಗೊಳಿಸಿದ ನಂತರ ಸಂಸ್ಥೆಯಲ್ಲಿ ಅವರಿಗೆ ಯಾವುದೇ ರೀತಿ ನೇಮಕಾತಿ ಮಾಡಿಕೊಳ್ಳುವ ಒಪ್ಪಂದಕ್ಕೆ ಒಳಪಟ್ಟಿರುವುದಿಲ್ಲ ಸೊ ನೀವು ಟ್ರೈನಿಂಗ್ ಮುಗಿಸಿದ ನಂತರ ತರಬೇತಿ ಮುಗಿಸಿದ ನಂತರ ನಿಮಗೆ ಇಲ್ಲಿ ಯಾವುದೇ ರೀತಿಯಾಗಿ ನಿಮಗೆ ಖಾಯಂ ನಿಮಗೆ ಹುದ್ದೆಗಳನ್ನು ಇಲ್ಲಿ ನೀಡಲಾಗುವುದಿಲ್ಲ ಮತ್ತು ತರಬೇತಿ ಪಡೆಯ ಪಡೆಯಲು ಅರ್ಹತೆ ಪಡೆದವರು ಶುಶೂಕ್ಷೂ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತೊಂದರ ನಿಯಮಗಳು ನಿಬಂಧನೆ ಮತ್ತು ಷರತ್ತುಗಳಿಗೆ ಒಳಪಟ್ಟಿರ್ತಾರೆ ಮೂರನೇ ಪಾಯಿಂಟ್ ನೋಡೋದಾದರೆ ತಾಂತ್ರಿಕ ಶುಶೂಕ್ಷು ತರಬೇತಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಉತ್ತಮ ದೇಹದಾರಢತೆ ಹೊಂದಿರಬೇಕು ನಾಲ್ಕನೇ ಪಾಯಿಂಟ್ ಒಂದಕ್ಕಿಂತ ಹೆಚ್ಚಿನ ವೃತ್ತಿಗಳಿಗೆ ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳು ಪ್ರತಿಯೊಂದು ವೃತ್ತಿಗಳಿಗೂ ಪ್ರತ್ಯೇಕ ಅರ್ಜಿ ಸಲ್ಲಿಸಬೇಕು ನೀವು ಎರಡು ಅಥವಾ ಮೂರು ಅರ್ಜಿಗಳಿಗೆ ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸ್ತಾ ಇದೆ ನೀವು ಪ್ರತ್ಯೇಕವಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಸಲ್ಲಿಸಬೇಕಾಗುತ್ತೆ ಆಯ್ಕೆಗೆ ಸಂಬಂಧಿಸಿದಂತೆ ಯಾವುದೇ ಪತ್ರ ವ್ಯವಹಾರಕ್ಕೆ ಇಲ್ಲಿ ಅವಕಾಶ ಇರುವುದಿಲ್ಲ ಓಕೆ ಸ್ನೇಹಿತರೆ ಈ ಒಂದಿಷ್ಟು ಬಿ ಎಮ್ ಟಿ ಸಿ ಅಪ್ರಿಂಟ್ಸ್ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ನೀಡಿದ್ದೀನಿ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ನಾನು ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು